हेलो एवरीवन, वेलकम टू सकत मूवीज। अय्या मदर मूविय मोदल भागदल्लि मदर टेस्टगळन्नु पास आगदंत मक्कळन्नु कोंदाक्तिद्दाळे अन्नोदु गोत्ताद नंतर डाटर तीरा कुग्गि होगि अळतडोक्ताळे। ತಕ್ಷಣ ಅವಳು ಹೋಗಿ ಆ ಲೇಡಿಯನ್ನ ಮೀಟ್ ಮಾಡ್ತಾಳೆ। ನೀನ್ ಹೇಳಿದ ನಿಜಾನೇ, ಆ ಎರಡು ಬುಲೆಟ್ಗಳು ಕೂಡ ಮ್ಯಾಚ್ ಆಗ್ತಾ ಇಲ್ಲ, ಮತ್ತು ನನ್ನ ಮದರ್ ನನಗೆ ಎಲ್ಲ ಸುಳ್ಳು ಹೇಳ್ತಿದ್ದಾಳೆ। ನಾವಿಬ್ರು ಇಲ್ಲಿಂದ ಹೊರಟು ನಿಮ್ಮ ಹ್ಯೂಮನ್ ಕ್ಯಾಂಪ್ ಅನ್ನ ಸೇರ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಕೇಳ್ತಾಳೆ। ಅದಕ್ಕೆ ಆ ಲೇಡಿ ಕೆಲವೇ ಗಂಟೆಗಳಲ್ಲಿ ಹೊರಟೋಗ್ಬೋದು ಅಂತಾಳೆ। ಸರಿ, ಹಾಗಾದ್ರೆ ನಾಳೆ ಹೋಗೋಣ, ಯಾಕಂದ್ರೆ ಬೆಳಗಾಗುವಷ್ಟರಲ್ಲಿ ನನಗೊಬ್ಬ ತಮ್ಮ ಕೂಡ ಹುಡ್ತಾನೆ, ಅವನನ್ನು ಎತ್ಕೊಂಡು ಇಲ್ಲಿಂದ ಹೊರಟು ಹೋಗೋಣ ಅಂತಾಳೆ। ನೆಕ್ಸ್ಟ್ ಡೇ ಮದರ್ ಮತ್ತು ಡಾಟರ್ ಒಂದು ರೂಮ್ನಲ್ಲಿ ಇರ್ತಾರೆ। ಡಾಟರ್ ಮಿಲ್ಕ್ ಪೌಡರ್ ಅನ್ನು ಮಿಕ್ಸ್ ಮಾಡ್ತಾ ಇರ್ತಾಳೆ, ಆದರೆ ಅವಳ ಕೈಗಳು ನಡುಕ್ತಾ ಇರ್ತವೆ। ಅದನ್ನು ನೋಡಿದಂತ ಮದರ್, ನಿನ್ನ ಕೈ ಗ್ಲಾಕ್ ನಡುಕ್ತಿದ್ದಾವೆ ಅಂತ ಕೇಳ್ತಾಳೆ। ಅದಕ್ಕೆ ಡಾಟರ್ ಮೋಸ್ಟ್ಲಿ ಎಕ್ಸೈಟ್ನಿಂದ ಹೀಗಾಗ್ತಿರ್ಬೋದು ಅಂತಾಳೆ। ನಂತರ ಮದರ್ ಆ ಡೋರನ್ನು ಲಾಕ್ ಮಾಡಿಕೊಂಡು ಹೊರಕ್ಕೆ ಹೋಗ್ತಾಳೆ ಮತ್ತು ಆ ಲೇಡಿ ಇದ್ದ ರೂಮ್ಗೆ ಎಂಟರ್ ಆಗ್ತಾಳೆ। ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮಗಳನ್ನು ನನ್ನಿಂದ ದೂರ ಮಾಡೋದಕ್ಕೆ ಟ್ರೈ ಮಾಡ್ತೀಯಾ ಅಂತ ಹೇಳಿ ಆ ಲೇಡಿಯನ್ನು ರೋಬೋ ಮದರ್ ಟಾರ್ಚರ್ ಮಾಡತೊಡಗ್ತಾಳೆ। ಇತ್ತ ಲಾಕ್ ಆಗಿ ಹೋಗಿದ್ದಂಥ ಹೀರೋಯಿನ್ ಅಲ್ಲಿಂದ ಹೊರಕ್ಕೆ ಬರೋದಕ್ಕೆ ಏನೇನೋ ಟ್ರೈ ಮಾಡಿ ಕೊನೆಗೆ ಆ ಗ್ಲಾಸನ್ನು ಒಡೆದು ಹಾಕ್ತಾಳೆ ಮತ್ತು ಅಲ್ಲಿದ್ದಂಥ ಫೈರ್ ಅಲಾರಾಮನ್ನು ಆಕ್ಟಿವ್ ಮಾಡ್ತಾಳೆ। ಫೈರ್ ಅಲಾರಾಮ್ ಮಳಗಿದ್ದರಿಂದ ತನ್ನ ಡಾಟರನ್ನು ಕಾಪಾಡಬೇಕು ಅಂದ್ಕೊಂಡು ಮದರ್ ಆ ಲೇಡಿಯನ್ನು ಅಲ್ಲೇ ಬಿಟ್ಟು ಡಾಟರ್ ಇದ್ದ ರೂಮ್ ಕಡೆ ಓಡತೊಡಗ್ತಾಳೆ। ಆದರೆ ಡಾಟರ್ ಮತ್ತೊಂದು ದಾರಿಯಲ್ಲಿ ಬಂದು ಆ ಹೊರಗಿನಿಂದ ಬಂದಿದ್ದಂಥ ಲೇಡಿಯನ್ನು ಮೀಟ್ ಆಗ್ತಾಳೆ। ನಂತರ ಇವರಿಬ್ಬರಿಗೆ ಬೇರೆ ಆಪ್ಷನ್ ಇಲ್ಲದೆ ಇರೋದ್ರಿಂದ ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂದ್ಕೊಂಡು ಮೇನ್ ಡೋರ್ ಹತ್ರಕ್ಕೆ ಹೋಗ್ತಾರೆ, ಆ ಏರ್ ಲಾಕ್ ಅನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ। ಅಷ್ಟರಲ್ಲಿ ಮದರ್ ಅಲ್ಲಿಗೆ ಬರ್ತಾಳೆ। ತಕ್ಷಣ ಆ ಲೇಡಿ ತನ್ನ ಹತ್ರ ಇದ್ದಂಥ ಶಾರ್ಪ್ ಆದ ಆಬ್ಜೆಕ್ಟನ್ನು ಡಾಟರ್ ಕುತ್ತಿಗೆಗೆ ಇಟ್ಟು ಏರ್ ಲಾಕ್ ಓಪನ್ ಮಾಡು ಅಂತ ಮದರನ್ನು ಬೆದರಿಸತೊಡಗ್ತಾಳೆ। ಆಕೆ ನಿಜವಾಗ್ಲೂ ಡಾಟರನ್ನು ಗಾಯ ಮಾಡ್ತಿರೋದನ್ನು ನೋಡಿದಂಥ ಮದರ್ ಬೇರೆ ದಾರಿ ಇಲ್ಲದೆ ಏರ್ ಲಾಕ್ ಅನ್ನು ಓಪನ್ ಮಾಡ್ತಾಳೆ। ಮದರನ್ನು ಅಲ್ಲೇ ಇರುವಂತೆ ಹೇಳಿ ಆ ಲೇಡಿ ಆ ಡಾಟರನ್ನು ಕರೆದುಕೊಂಡು ಹೊರಟು ಹೋಗ್ತಾಳೆ। ಹೊರಪ್ರಪಂಚದಲ್ಲಿದ್ದಂಥ ಭೂಮಿ, ಅಲ್ಲಿನ ಗಾಳಿ ಎಲ್ಲವೂ ಕೂಡ ಪೊಲ್ಯೂಟ್ ಆಗಿ ಹೋಗಿರುತ್ತೆ। ಡಾಟರ್ ಕೂಡ ಫಸ್ಟ್ ಟೈಮ್ ಆ ಫೆಸಿಲಿಟಿಯನ್ನು ಬಿಟ್ಟು ಹೊರ ಜಗತ್ತಿಗೆ ಕಾಲಿಟ್ಟಿರ್ತಾಳೆ। ಇಬ್ಬರು ಕೂಡ ಅಲ್ಲಿಂದ ನಡೀತಾ ಬರ್ತಾ ಇರ್ತಾರೆ। ಅಷ್ಟರಲ್ಲಿ ಅವರ ಹಿಂದಿನಿಂದ ಡ್ರೋನ್ ಒಂದು ಬರ್ತಾ ಇರೋದು ಕಾಣಿಸುತ್ತೆ। ಅದು ಭೂಮಿಯಲ್ಲಿ ಯಾರಾದರೂ ಮನುಷ್ಯರಿದ್ದಾರಾ ಅಂತ ಚೆಕ್ ಮಾಡ್ತಾ ಇರುತ್ತೆ। ಒಂದು ವೇಳೆ ಯಾವುದಾದ್ರೂ ಮೂವಿಂಗ್ ಆಬ್ಜೆಕ್ಟ್ ಕಾಣಿಸಿದ್ರೆ ಅದನ್ನು ಶೂಟ್ ಮಾಡಿ ಕೊಂದು ಹಾಕುತ್ತೆ। ಹೀಗಾಗಿ ಆ ಲೇಡಿ ಮತ್ತು ಡಾಟರ್ ಇಬ್ಬರು ಓಡ್ತಾ ಓಡ್ತಾ ಒಂದು ಪ್ಲೇಸಲ್ಲಿ ಅಡಗಿಕೊಳ್ತಾರೆ। ಹೊರಗಿನ ಪ್ರಪಂಚವನ್ನು ನೋಡಿದ್ರೆ ಬರೀ ರೋಬೋಟ್ಗಳೇ ಈ ಪ್ರಪಂಚವನ್ನು ಆಳ್ತಾ ಇದ್ದಾವೆ ಅನ್ನೋದು ಕಾಣಿಸ್ತಾ ಇರುತ್ತೆ. ನಂತರ ಇಬ್ಬರು ಕೂಡ ನಡೀತಾ ನಡೀತಾ ಒಂದು ಸಮುದ್ರದ ತೀರಕ್ಕೆ ಹೋಗ್ತಾರೆ. ಹೀರೋಯಿನ್ ಆ ಸಮುದ್ರವನ್ನು ನೋಡ್ತಾ ಆಶ್ಚರ್ಯ ಪಡ್ತಾ ಇರ್ತಾಳೆ. ನಂತರ ಅವರಿಬ್ಬರು ನಡೀತಾ ನಡೀತಾ ಹಳೇದಾಗಿದ್ದಂತಹ ಒಂದು ಕಂಟೈನರ್ನೊಳಕ್ಕೆ ಸೇರಿಕೊಳ್ತಾರೆ. ಅಲ್ಲಿ ಬೇರೆ ಯಾರು ಕೂಡ ಇರೋದಿಲ್ಲ. ಆಗ ಆ ಲೇಡಿ ಒಂದು ಸತ್ಯವನ್ನು ಹೇಳ್ತಾಳೆ, ಅಸಲಿಗೆ ಈ ಭೂಮಿ ಮೇಲೆ ಒಬ್ಬ ಮನುಷ್ಯ ಕೂಡ ಬದುಕಿಲ್ಲ, ಸದ್ಯಕ್ಕೆ ಈಗ ಉಳಿದಿರೋದು ನಾನೊಬ್ಬಳೇ ಅಂತ. ತುಂಬಾ ವರ್ಷಗಳಿಂದ ನಾನೊಬ್ಬಳೇ ಇಲ್ಲಿ ಬದುಕ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿದಂಥ ಡಾಟರ್ಗೆ ತುಂಬಾ ಕೋಪ ಬರುತ್ತೆ. ಅವಳು ಅಲ್ಲಿಡಿ ಮುಖಕ್ಕೆ ಬರಿಸಿ, ಅಸಲು ನಾನು ಇಲ್ಲಿಗೆ ಬರಬಾರ್ದಿತ್ತು, ಅದರಲ್ಲೂ ನನ್ನ ಮದರನ್ನು ಬಿಟ್ಟು ನಾನು ಇಲ್ಲಿಗೆ ಬರಬಾರ್ದಿತ್ತು ಅಂತಾಳೆ. ಆಗ ಲೇಡಿ ಹೇಳ್ತಾಳೆ, ನೀನು ಹೇಳ್ದಂತೆ ನಿನ್ನ ಮದರ್ ಒಳ್ಳೆಯವಳಾಗಿದ್ರು ಕೂಡ ಹೊರಗಡೆ ಇರುವಂಥ ರೋಬೋಗಳು ಯಾವತ್ತೂ ಕೂಡ ನಿನಗೆ ಡೇಂಜರೇ. ಒಂದು ವೇಳೆ ಯಾವತ್ತಾದರೂ ಅವನು ನಿನ್ನ ಹತ್ರಕ್ಕೆ ಬಂದರೆ ಅದರಿಂದ ನಿನಗೆ ಡೇಂಜರ್, ಹಾಗಾಗಿನೇ ನಾನು ನಿನ್ನನ್ನು ಸೇಫ್ ಮಾಡೋದಕ್ಕೋಸ್ಕರ ಇಲ್ಲಿಗೆ ಕರ್ಕೊಂಡು ಬಂದೆ ಅಂತ ಹೇಳ್ತಾಳೆ. ನಂತರ ಆ ಲೇಡಿ ಡಾಟರ್ಗೆ ಒಂದಷ್ಟು ಫುಡ್ಡನ್ನು ತಗೊಂಡು ಬರ್ತೀನಿ ಅಂತ ಒಳಕ್ಕೆ ಹೋಗ್ತಾಳೆ. ಆದರೆ ಡಾಟರ್ ಆ ಬಂಕರನ್ನು ಬಿಟ್ಟು ಅಲ್ಲಿಂದ ವಾಪಸ್ ತನ್ನ ಮದರ್ ಹತ್ರಕ್ಕೆ ಓಡತೊಡಗ್ತಾಳೆ. ಅವಳು ಆ ಫೆಸಿಲಿಟಿ ಹತ್ರಕ್ಕೆ ಬರೋಷ್ಟರಲ್ಲಿ ಹೊರಗಿದ್ದಂಥ ಹಲವಾರು ರೋಬೋಟ್ಗಳು ಅವಳ ಮೇಲೆ ಗನ್ನನ್ನು ಏಮ್ ಮಾಡ್ತವೆ. ಆಗ ಹೀರೋಯಿನ್ ನಾನು ನನ್ನ ಮದರ್ ಹತ್ರ ಮಾತಾಡಬೇಕು ಅಂತ ಹೇಳ್ತಾಳೆ. ಅದನ್ನು ಕೇಳಿದ ತಕ್ಷಣ ಅಲ್ಲಿದ್ದ ರೋಬೋಟ್ಗಳೆಲ್ಲವೂ ಕೂಡ ಅವಳಿಗೆ ದಾರಿ ಬಿಟ್ಟು ಹೋಗೋದಕ್ಕೆ ಹೇಳ್ತವೆ. ಡಾಟರ್ ಅಲ್ಲಿ ಏನೇನು ನಡೀತಿದೆ ಅನ್ನೋ ಗೊತ್ತಾಗದ ಸ್ಥಿತಿಯಲ್ಲೇ ರೋಬೋಟ್ಗಳ ಮಧ್ಯೆ ನಡೀತಾ ಆ ಫೆಸಿಲಿಟಿಯನ್ನು ಎಂಟರ್ ಆಗ್ತಾಳೆ. ಎಂಟರ್ ಆದ ತಕ್ಷಣ ಅಲ್ಲಿದ್ದಂಥ ಮೇನ್ ಡೋರ್ಗಳನ್ನು ಪರ್ಫೆಕ್ಟಾಗಿ ಕ್ಲೋಸ್ ಮಾಡ್ತಾಳೆ. ಸೇಫ್ಟಿಗೋಸ್ಕರ ಪಕ್ಕದಲ್ಲೇ ಇದ್ದಂತಹ ಕೊಡಲಿಯನ್ನು ತೆಗೆದುಕೊಂಡು ನಿಧಾನಕ್ಕೆ ನಡೀತಾ ಹೋಗ್ತಾಳೆ. ಒಳಗಡೆ ಮದರ್ ತನ್ನ ಡಾಟರ್ನ ಬ್ರದರನ್ನು ಎತ್ಕೊಂಡು ನಿಂತಿರ್ತಾಳೆ. ತನ್ನ ಡಾಟರನ್ನು ನೋಡಿದಂತಹ ಮದರ್ ರೋಬೋಟ್, ನೀನು ಮತ್ತೆ ವಾಪಸ್ ಬಂದಿದ್ದು ನೋಡಿ ನನಗೆ ತುಂಬ ಖುಷಿ ಆಯ್ತು ಕಿಡ್ ಅಂತಾಳೆ. ಅದಕ್ಕೆ ಡಾಟರ್ ಕೇಳ್ತಾಳೆ, ನೀವ್ಯಾಕೆ ಹೊರಗಡೆ ಇರುವಂಥ ಮನುಷ್ಯರನ್ನು ಕುಂದಾಗ್ತಿದ್ದೀರಿ ಅಂತ. ಮನುಷ್ಯರಿಗೆ ಅತಿಯಾಸೆ ಜಾಸ್ತಿ, ಹೀಗಾಗಿ ಭೂಮಿ ಮೇಲೆ ಇರುವಂತಹ ಎಲ್ಲದರ ಮೇಲೂ ಅತಿಯಾಸೆಗಳನ್ನು ಬೆಳೆಸ್ಕೊಂಡ್ರು ಮತ್ತು ಅವುಗಳನ್ನು ಲೂಟಿ ಮಾಡ್ತಾ ಹೋದರು. ಪ್ರತಿ ಕೆಲಸದಲ್ಲೂ ಅವರು ಹ್ಯುಮ್ಯಾನಿಟಿಯನ್ನು ಸೆಲ್ಫ್ ಡಿಸ್ಟ್ರಕ್ಟ್ ಮಾಡ್ಕೊಳ್ತಾ ಹೋದರು. ಬರ್ತಾ ಬರ್ತಾ ನೇಚರನ್ನೇ ಸಂಪೂರ್ಣವಾಗಿ ನಾಶ ಮಾಡಿದರು. ಕೊನೆಗೆ ಅವರ ತಪ್ಪುಗಳಿಂದಲೇ ಅವರು ಸರ್ವನಾಶವಾಗಿ ಹೋದರು ಅಂತ ಹೇಳ್ತಾಳೆ. ಹೀಗಾಗಿ ನನ್ನನ್ನು ಕ್ರಿಯೇಟ್ ಮಾಡಿದಂತಹ ಕ್ರಿಯೇಟರ್ಗಳನ್ನು ಮತ್ತೆ ನಾನು ತುಂಬ ಒಳ್ಳೆಯ ಹ್ಯೂಮನ್ಗಳಾಗಿ ರೂಪಿಸಬೇಕು ಅಂದ್ಕೊಂಡೆ. ಹಾಗಾಗಿನೇ ಒಂದು ಸ್ಮಾರ್ಟ್ ಆದಂತಹ ಜನರೇಷನ್ನನ್ನೇ ತಯಾರು ಮಾಡಬೇಕು ಅಂತ ನಾನು ಇದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದೀನಿ ಅಂತಾಳೆ.
ಮದರ್ ಹೇಳಿದ್ದೆಲ್ಲವನ್ನು ಕೂಡ ಕೇಳಿಸಿಕೊಂಡಂತಹ ಡಾಟರ್ ನಾನು ನನ್ನ ಬ್ರದರ್ ಅನ್ನ ಎತ್ಕೋಬಹುದಾ ಅಂತ ಕೇಳ್ತಾಳೆ. ಅದಕ್ಕೆ ಮದರ್, ಸರಿ ಎತ್ತರಕ್ಕೆ ಬಾ, ನಿನ್ನ ಬ್ರದರ್ ಅನ್ನ ತುಂಬಾ ಹುಷಾರಾಗಿ ಎತ್ಕೋ, ಆದ್ರೆ ಬರೋದಕ್ಕಿಂತ ಮುಂಚೆ ಆ ಕೊಡ್ಲಿಯನ್ನ ಅಲ್ಲೇ ಪಕ್ಕಕ್ಕಿಟ್ಟು ಬಾ ಅಂತಾಳೆ. ಅದನ್ನ ಕೇಳಿದಂತ ಡಾಟರ್ ತನ್ನ ಕೈಯಲ್ಲಿದ್ದಂತ ಕೊಡ್ಲಿಯನ್ನ ಪಕ್ಕಕ್ಕೆ ಇಟ್ಟು ಮದರ್ ಹತ್ರಕ್ಕೆ ಹೋಗಿ ತನ್ನ ಬ್ರದರ್ ಅನ್ನ ಎತ್ತಿಕೊಳ್ತಾಳೆ. ಅವನನ್ನ ನೋಡ್ತಾ ತುಂಬಾ ಖುಷಿ ಆಗ್ತಾಳೆ. ನೀನು ಎಕ್ಸಾಮಿನ್ ಮಾಡಿದಂತ ಟೆಸ್ಟ್ ನಲ್ಲಿ ಪಾಸ್ ಆಗ್ಲಿಲ್ಲ ಅಂತ ನೀನು ಸಾಕಿ ಬೆಳೆಸಿದ ಮಕ್ಕಳನ್ನೇ ಕೊಂದಾಕಿದೀಯಾ, ಅದ್ ಸರಿನಾ ಅಂತ ಡಾಕ್ಟರ್ ಕೇಳ್ತಾಳೆ. ಆಗ ಮದರ್, ಅವರ್ಯಾರು ಕೂಡ ಬೆಟರ್ ಹ್ಯೂಮನ್ಸ್ ಆಗ್ಲಿಲ್ಲ ಡಾಕ್ಟರ್, ಹಾಗಾಗಿ ಅದೆಲ್ಲ ಮಾಡಬೇಕಾಯ್ತು ಅಂತಾಳೆ. ಆದ್ರೆ ನೀನೊಬ್ಬ ಬೆಟರ್ ಹ್ಯೂಮನ್, ನಿನ್ನ ಮುಂದಿರುವ ಜಗತ್ತೆಲ್ಲವೂ ಕೂಡ ನಿನ್ನದೇ ಅಂತಾಳೆ. ಆಗ ಡಾಕ್ಟರ್, ಒಂದು ವೇಳೆ ನನ್ನ ಬ್ರದರ್ ಮುಂದೆ ಯಾವತ್ತಾದ್ರೂ ನಿನ್ನ ಎಕ್ಸಾಮಿನೇಷನ್ ನಲ್ಲಿ ಫೇಲ್ ಆದ್ರೆ ಅವನನ್ನು ಕೂಡ ಕೊಂದಾಕ್ ಬಿಡ್ತೀಯಾ ಅಂತ ಹೇಳ್ತಾ ಹೇಳ್ತಾ ರೂಮ್ ನಿಂದ ಹೊರಕ್ಕೆ ಹೋಗ್ತಾಳೆ ಮತ್ತು ಆ ರೂಮ್ ಅನ್ನ ಲಾಕ್ ಮಾಡ್ತಾಳೆ. ಆದ್ರೆ ಈ ಸಂದರ್ಭದಲ್ಲಿ ಮದರ್ ಕಾಲು ಮಾತ್ರ ಆ ಡೋರ್ ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಹೀರೋಯಿನ್ ಓಡ್ತಾ ಓಡ್ತಾ ಹೋಗಿ ಅಲ್ಲೊಂದು ಲಾಕರ್ ನಲ್ಲಿ ಇದ್ದಂತಹ ಗನ್ ಅನ್ನ ತೆಗೆದುಕೊಳ್ತಾಳೆ. ಇನ್ನು ಹೊರಗಡೆ ಇದ್ದಂತ ರೋಬೋಟ್ ಗಳಿಗೆ ಒಳಗಡೆ ಏನೋ ಪ್ರಾಬ್ಲಮ್ ಆಗಿದೆ ಅನ್ನೋ ಮೆಸೇಜ್ ಪಾಸ್ ಆಗಿರುತ್ತೆ. ಹಾಗಾಗಿ ಅವು ಮೇನ್ ಡೋರ್ ಅನ್ನ ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತವೆ. ಡಾಟರ್ ಮದರ್ ಸಿಪಿಯು ಮೇಲೆ ಗನ್ ಅನ್ನ ಇಟ್ಟು ಹೊರಗಡೆ ಇರುವಂತಹ ರೋಬೋಟ್ ಅನ್ನ ಅಲ್ಲಿಂದ ಹೋಗೋದಕ್ಕೆ ಹೇಳು ಅಂತಾಳೆ. ಅದಕ್ಕೆ ಮದರ್ ಹೇಳ್ತಾಳೆ, ನೀನೀಗ ನನ್ನನ್ನು ಶೂಟ್ ಮಾಡಿದ್ರು ಕೂಡ ನನಗೇನು ಕೂಡ ಆಗೋದಿಲ್ಲ, ಯಾಕಂದ್ರೆ ನಾನು ಹೊರಗಡೆ ಇರುವಂತಹ ರೋಬೋಟ್ಗಳೆಲ್ಲದರ ಸಿಂಗಲ್ ಕಾನ್ಶಿಯಸ್ ಅಂತಾಳೆ. ಅಂದ್ರೆ ಈ ರೋಬೋಟ್ಗಳೆಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡೋದು ಒಂದೇ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಂಡ್ ಆ ರೋಬೋಟ್ ಬೇರೆ ಯಾವುದೂ ಅಲ್ಲ, ಅದು ಮದರೇ. ಮದರೇ ಹೊರಗಡೆ ಇರುವಂತಹ ಎಲ್ಲ ರೋಬೋಟ್ಗಳಿಗೆ ಹೆಡ್ಡು. ಒಂದು ವೇಳೆ ಅದು ಸತ್ತು ಹೋದ್ರೂ ಕೂಡ ಮತ್ತೆ ಅದು ಹೊರಗಡೆ ಇರುವಂತಹ ಇನ್ನೊಂದು ರೋಬೋಟ್ ನಲ್ಲಿ ಕಾನ್ಶಿಯಸ್ ಇನ್ಸರ್ಟ್ ಆಗಿ ಹೊರಕ್ಕೆ ಬರುತ್ತೆ. ಆಗ ಮದರ್ ಡಾಕ್ಟರ್ ಹತ್ರ ಏನ್ ಹೇಳ್ತಾಳೆ ಅಂದ್ರೆ, ನೀನೀಗ ಫ್ರೀ ಆಗಿ ಹೋಗಿದೀಯಾ, ನೀನು ಎಲ್ಲಾ ಟೆಸ್ಟ್ ಗಳಲ್ಲೂ ಕೂಡ ಪಾಸ್ ಆಗಿರೋದ್ರಿಂದ ನೀನು ಹ್ಯೂಮನ್ ಗಳಲ್ಲಿ ಬೆಟರ್ ವರ್ಷನ್, ಇನ್ಮೇಲೆ ನೀನು ಈ ಪ್ರಪಂಚದಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ನಿನ್ನನ್ನ ಯಾವ ರೋಬೋಟ್ ಕೂಡ ಏನು ಕೂಡ ಮಾಡೋದಿಲ್ಲ. ಆದ್ರೆ ನಿನ್ನ ಬ್ರದರ್ ಅನ್ನ ನೀನು ಇಲ್ಲಿಂದ ತೆಗೆದುಕೊಂಡು ಹೋಗೋದಕ್ಕಾಗಲ್ಲ. ಒಂದ್ ವೇಳೆ ನೀನು ಇಷ್ಟ ಪಡೋದಾದ್ರೆ ನೀನು ಕೂಡ ನನ್ನ ಜೊತೆ ಈ ಮಿಷನ್ ಅಲ್ಲಿ ಜೊತೆಯಾಗಿ ಕೆಲಸ ಮಾಡಬಹುದು ಅಂತ ಹೇಳ್ತಾಳೆ. ಆಗ ಡಾಕ್ಟರ್, ಇನ್ಮೇಲೆ ನಿಮ್ಮ ಅವಶ್ಯಕತೆ ಏನು ಕೂಡ ಇರೋದಿಲ್ಲ, ಇಲ್ಲಿರುವಂತಹ ಹ್ಯೂಮನ್ ಎಂಬ್ರಿಯೋಸ್ ಅನ್ನ ನಾನು ಬೆಳೆಸ್ತೀನಿ, ನಂಗೊಂದು ಅವಕಾಶ ಕೊಡಿ ಮದರ್ ಅಂತ ಹೇಳ್ತಾಳೆ. ನೀವೇ ಅಲ್ವಾ ನನ್ನನ್ನು ಬೆಳೆಸಿದ್ದು, ಈಗ ನನ್ನನ್ನು ನಂಬಿ ಅಂತ ಮದರ್ ಅನ್ನ ಕೇಳ್ತಾಳೆ. ಅವಳ ಮಾತುಗಳನ್ನ ಕೇಳಿದಂತ ಮದರ್ ನನ್ನ ಡಾಟರ್ಗೆ ನಾನಂದ್ರೇನೆ ಇಷ್ಟವಾಗ್ತಿಲ್ಲ ಅಂತ ತುಂಬಾ ಫೀಲ್ ಆಗ್ತಾಳೆ. ಮದರ್ ಡಾಕ್ಟರ್ ಕೈಯಲ್ಲಿದ್ದಂತ ಗನ್ ಅನ್ನ ಹಿಡ್ಕೊಂಡು ತನ್ನ ಸಿಪಿಯು ಮೇಲೆ ಇಟ್ಕೊಳ್ತಾಳೆ. ಡಾಕ್ಟರ್ ಅಳ್ತಾ ಅಳ್ತಾನೆ ಮದರ್ ಸಿಪಿಯು ಅನ್ನ ಶೂಟ್ ಮಾಡ್ತಾಳೆ, ಮದರ್ ಅನ್ನ ಕೊಂದು ಹಾಕಿ ಅದರ ಬಾಡಿಯನ್ನ ಡಿಸ್ಟ್ರಾಯ್ ಮಾಡ್ತಾಳೆ. ಸೀನ್ ಕಟ್ ಆದ್ರೆ ಕಂಟೈನರ್ ನಲ್ಲಿ ಇದ್ದಂತಹ ಲೇಡಿ ಹತ್ರಕ್ಕೆ ರೋಬೋಟ್ ಒಂದು ಬರುತ್ತೆ. ಈಗ ಆ ರೋಬೋಟೇ ಮದರ್. ಅಲ್ಲಿ ಮದರ್ ಆ ಲೇಡಿಗೆ ಹೇಳ್ತಾಳೆ, ನೀನ್ ಇಲ್ಲಿಗ ನನ್ನ ಡಾಕ್ಟರ್ ಅನ್ನ ಕರ್ಕೊಂಡು ಬರ್ಬೇಕಂದ್ಕೊಂಡಿದ್ದು, ಅಸಲ್ ನಿನಗೆ ನಿನ್ನ ಮದರ್ ಬಗ್ಗೆ ಏನಾದ್ರೂ ಜ್ಞಾಪಕ ಇದೆಯಾ ಅಂತ ಕೇಳ್ತಾಳೆ. ಮತ್ತು ಮಾತಾಡ್ತಾ ಮಾತಾಡ್ತಾ ಆ ಮದರ್ ರೋಬೋಟ್ ಆ ಬಂಕರ್ ಅನ್ನ ಸ್ವಯಂ ಬ್ಲಾಸ್ಟ್ ಮಾಡ್ತಾಳೆ. ಸೀನ್ ಕಟ್ ಆದ್ರೆ ಆ ಫೆಸಿಲಿಟಿಯಲ್ಲಿ ಇರುವಂತಹ ಡಾಕ್ಟರ್ ಅನ್ನ ನೋಡ್ತೇವೆ. ಅವಳು ಹ್ಯೂಮನ್ ಎಂಬ್ರಿಯೋಸ್ ಇದ್ದಂತ ರೂಮ್ಗೆ ಹೋಗಿ ಅಲ್ಲಿರುವಂತಹ ಎಂಬ್ರಿಯೋಸ್ ಎಲ್ಲವನ್ನು ಕೂಡ ನೋಡ್ತಾ ಇರ್ತಾಳೆ. ಇನ್ಮೇಲಿಂದ ಮದರ್ ರೆಸ್ಪಾನ್ಸಿಬಿಲಿಟಿ ಎಲ್ಲವೂ ಕೂಡ ಅವಳದೇ. ಅವಳೇ ಮುಂದಿನ ಬ್ಯೂಟಿಫುಲ್ ಪ್ರಪಂಚವನ್ನ ಮದರ್ ಆಗಿ ರೂಪಿಸತೊಡಗ್ತಾಳೆ. ಅಲ್ಲಿಗೆ ಐ ಆಮ್ ಮದರ್ ಮೂವಿ ಎಂಡ್ ಆಗುತ್ತೆ. ನಮಸ್ಕಾರ.